ஏய், நீனே மனுஷனா? ಮನುಷ್ಯ ಅಂದ್ರೆ ಅವ್ರ ಏನ್ ಹತ್ರ ನೀನು ಅಸಹ್ಯವಾಗಿ ಫೋನ್ ಮಾಡ್ತೀಯಲ್ಲೋ ನೀನು. ತೂ 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 ಗುರುಗಳೇ, ತೂ ಹೋಗಲೇ. ಅವರ ಹತ್ರ ಏಯ್ ಮಹಾಪಾತ್ರ, ಏಯ್ ಹೋಗ, ಅವರ ಇರ್ತಾ ಹತ್ರ ನಿನ್ನ ನಾನು ಮಹಾಗುರು ಅಂತ ನೋಡ್ತೀನಿ. ಮಹಾರಾತ್ರ ಹೋಗಲ್ಲೇ. ಇವನಿಗೆ ಇಷ್ಟ ಆಗಲ್ಲ. ನನಗಿಷ್ಟ ಆಗುತ್ತೆ. ಮಹಾರಾತ್ರ ನಿನಗೆ ಇಷ್ಟ ಆದ್ರೆ ಅಹೋರ ಹೇಳಿ ಹತ್ರ, ನೋಡೋಣ. ಇವನಿಗೆ ನನಗೆ ಯಾರು ಅಹೋರ ಬೇಡ ಹತ್ರ, ಇವನು. ಅಹೋರ ಹತ್ರ ನಿನ್ನ ಹತ್ರ ಮಾತಾಡ್ಬೇಕು ಅಂತ ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಮಹಾರಾತ್ರ ಅಹೋರಾತ್ರ, ನೀನ್ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ. ಅಹೋರಾತ್ರ ಜನಗಳಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಏನ್ ಮಾಡಕ್ಕೂ ರೆಡಿ ಇದ್ದೀನಿ. ಅಹೋರಾತ್ರ ಏ, ನಿನಗೆ ಒಳ್ಳೇದು ಮಾಡ್ಕೊಳ ಫಸ್ಟ್. ನನಗೆ ಬೇಡ. ಅಹೋರಾತ್ರ ನನಗೇನು ಬೇಡ. ಅಹೋರಾತ್ರ ನಾನು ಒಂದು ಕೇಳಕ್ಕೆ ನಿನ್ನ ನಿಮ್ಮತ್ರ ನಾನು ನಿಮ್ಮತ್ರ ಒಂದು ಏನೋ ಗುರುಗಳ ಸಮಾನ ನಾನು ನಿಮ್ಮನ್ನ ಮತ್ತೆ ನೋಡ್ತೀನಿ. ಗುರು ಅಂದ್ರೆ ಕಾಲ್ ಮುರಿತೀನಿ ನಿನ್ನ ಹತ್ರ ಅಂತ ಹೇಳು. ನಿಮ್ಮ ಹತ್ರ ಅಂತ ಹೇಳು ಬಿಡ. ಇಲ್ಲ ಅಹೋರಾತ್ರ, ನಿಮ್ಮನ್ನ ನೋಡಿದ್ರೆ ನಮ್ಗೆ ದೇವ್ರ ಸಮಾನ. ಅಹೋರಾತ್ರ ದೇವರು ಒಂದೇ ಅಲ್ಲ, ನಿಮ್ಮ ಮಾತುಗಳು ಒಂದೇ ಅಲ್ಲ. ಜೇನಿನಂತ ಮಾತುಗಳನ್ನ ಆಡುವಂತ ನೀವು ಇನ್ನೊಬ್ಬರಿಂದ ಯಾಕೆ ಬಯಸ್ಕೋಬೇಕು? ನಮ್ಗೆ ಅದನ್ನ ನೋಡಿ ತುಂಬಾ ಬೇಜಾರಾಗಿದೆ. ಅವ್ರ ಹತ್ರ ಹೋಗಲ್ಲೇ. ಇವನಿಗೆ ಯಾಕೆ, ಅವ್ರ ಬೈದಿದ್ದೆ ಹತ್ರ ಯಾಕೆ ಈ ಇದೇನು ಕೋಪ? ಅವ್ರ ಹತ್ರ ಸಾಲಲ್ವೋ, ಇದೇನು ಸಾಲಲ್ವೋ? ಇನ್ನ ಬೈಯೋದಿದ್ರೆ ಬೈರೋ. ಬೇಡ. ಅವ್ರ ಹತ್ರ ಬೇಡ. ಅವ್ರ ಹತ್ರ ನಿಮ್ಮಿಂದ ನಾವ್ ಇರ್ತೀವಿ. ಅವ್ರ ಹತ್ರ ನಾವು ಅಭಿಮಾನಿಗಳನ್ನ, ರುಕೋ ದೇವರು ಅಂದವ್ರ ಅಭಿಮಾನಿಗಳು. ಅಹೋರಾತ್ರ ಅಭಿಮಾನಿಗಳನ್ನ, ದೇವರು ಅಂದವರ ದೇವರು ನಾವು. ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅವರು ಯಾರಿದ್ರು ಪರವಾಗಿಲ್ಲ, ನಾವು ಜನರನ್ನ ಒಂದೇ ತರದಲ್ಲಿ ನೋಡೋ ಅಂತ ಜನರ ಮಧ್ಯೆ ಇರೋರು. ಅಹೋರಾತ್ರ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ನಾನು ತುಂಬಾ ದಿನದಿಂದ ಪ್ರಯತ್ನ ಪಟ್ಟೆ. ಅಹೋರಾತ್ರ ಇವತ್ತು ನನ್ಗೆ ಒಂಥರ ವೈಕುಂಠಕ್ಕೆ ಏಕಾದಶಿ ಏನ್ ಬರುತ್ತೆ, ವೈಕುಂಠ ಏಕಾದಶಿ ದಿನ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಖುಷಿ ನನಗೆ ಸಿಗ್ತಾ ಇದೆ. ಅವ್ರ ಹತ್ರ ವೈಕುಂಠಕ್ಕೆ ಹೋದಷ್ಟೇ ನನಗೆ ಖುಷಿ ಸಿಗ್ತಾ ಇದೆ. ಅವ್ರ ಹತ್ರ ನನಗೆ ಒಂದು ಪ್ರಶ್ನೆ ಇತ್ತು. ಅವ್ರ ಹತ್ರ ನೀವು ಅದನ್ನ ಉತ್ತರ ಕೊಡ್ಲೇಬೇಕು. ಈಗ ನೀವು ರಮ್ಮಿ ಸರ್ಕಲ್ ಬಗ್ಗೆ ಮಾತಾಡಿದೀರಾ. ನಾವು ಆ ಸುದೀಪ್ ಅಭಿಮಾನಿನೇ ಒಂದು ತರದಲ್ಲಿ, ಆದ್ರೆ ಕೆಟ್ಟದನ್ನ ವಿರೋಧಿಸೋರು ಯಾವತ್ತು ಸಮಾಜಕ್ಕೆ ಕೆಟ್ಟವರು ಅಂತ ನನಗೆ ಇವತ್ತು ನನಗೆ ತಿಳಿದಿದೆ. ಕೆಟ್ಟದನ್ನ ಯಾರು ವಿರೋಧಿಸ್ತಾನೆ ಅವನಿಗೆ ಇಡೀ ಸಮಾಜ ವಿರೋಧ ಆಗುತ್ತೆ ಅಂತ ನನಗೆ ಇವತ್ತು ತಿಳಿದಿದೆ. ಅದೇ ರೀತಿ ಈಗ ನೀವು ಈ ಧೂಮಪಾನ ಮಾಡೋರು, ಮದ್ಯಪಾನ ಮಾಡೋರು, ಅದು ಕೂಡ ಕೆಟ್ಟದೇ ಅಲ್ವಾ? ಅವ್ರ ಹತ್ರ ಈಗ ನಮ್ಗೆ ಮಹಾಭಾರತದಿಂದ ತಗೊಂಡ್ರೆ, ಮಹಾಭಾರತದಲ್ಲಿ ಕೌರವ ಪಾಂಡವರು ಕೂಡ ಜೂಜಾಡ್ದವ್ರೆ. ನೀವು ತಪ್ಪಲ್ಲ ಸರಿ ಅಂತ ಹೇಳ್ಬಿಟ್ರೆ ನಾನ್ ನೀವ್ ಹೇಳ್ದಂಗ್ ಕೇಳ್ಬಿಡ್ತೀನಿ. ಯಾಕೆ ಅಂದ್ರೆ ಈಗ ಜನನ ದಾರಿ ತಪ್ಪಿಸಿದವರು ಯಾರು? ನಾನು ಶಾಸ್ತ್ರದ ಬಗ್ಗೆ, ನಮ್ಮ ಪುರಾಣದ ಬಗ್ಗೆ ಬಹಳ ನಂಬಿಕೆ ಇಟ್ಕೊಂಡವನು. ಆದ್ರೆ ಶಾಸ್ತ್ರ ಪುರಾಣದಲ್ಲೂ ಕೂಡ ನಮ್ಮ ಜನರಿಗೆ ದಾರಿ ತಪ್ಪಿಸುವಂತ ಕಥೆಗಳು ಹುಟ್ಕೊಂಡು ನಮ್ಮ ಜನರು ದಾರಿ ತಪ್ಪೋ ರೀತಿ ಮಾಡಿದ್ದು ನಮ್ಮ ವಾಲ್ಮೀಕಿ ಆಗ್ಬೋದು, ವೇದವ್ಯಾಸರು ಆಗ್ಬೋದು. ಅವ್ರು ಯಾಕೆ ಬರೆದ್ರು ಮಹಾರಾತ್ರ ಅಹೋರಾತ್ರ? ಏಯ್, ನಿನ್ನ ಯೋಗ್ಯತೆ ಏನು ವಾಲ್ಮೀಕಿ ಮಹಾ ಮುನಿಗಳ ಬಗ್ಗೆ ಮಾತಾಡಕ್ಕೆ? ಅವ್ರಿಗೆ ಅವ್ರ ಬಗ್ಗೆ ನನಗೆ ಬಹಳ ಬಹಳ ಅಭಿಮಾನ ಇದೆ. ಒಂದು ನಿಮಿಷ ಅವ್ರ ಹತ್ರ, ಒಂದು ನಿಮಿಷ ಅವ್ರ ಹತ್ರ, ನಿಮ್ಮ ಕಾಲುಗಳಿಗೆ ನನ್ನ ನಮನ. ಆದ್ರೆ ವಾಲ್ಮೀಕಿ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ನಿಮಗೆ? ಮಹಾಭಾರತದಲ್ಲಿ ಕೌರವ ಪಾಂಡವರು ಜೂಜಾಡೋ ಅಂತ ಕಥೆನ ಯಾಕೆ ಬರೆದ್ರು ಅವ್ರ ಹತ್ರ? ಏಯ್, ಅದು ತಪ್ಪು ಅಂತ ಹೇಳಕ್ಕೋ ಕತ್ತೆ ಇಡ ಫೋನು. ನೀನು ಇವಾಗ ಈ ಆಡಿಯೋ ಹಾಕ್ತೀನಿ, ನೀನು ಏನ್ ಮಾತಾಡಿದಿ ಅಂತ ಜನ ತೀರ್ಮಾನ ಮಾಡ್ತಾರೆ. ಅವ್ರ ಹತ್ರ ನೀವು ಕತ್ತೆ ಅಂದ್ರೆ ಎಲ್ಲಾರನ್ನ ಬಾರ ಹೊರೋ ಅಂತ ಪ್ರಾಣಿ ಅದು. ಹೌದು, ಅದಕ್ಕೆ ಗೌರವ ಕೊಡ್ತಾ ಇದ್ದೀನಿ. ನೀವು ನನಗೆ ಕತ್ತೆ ಅಂತ ಕರೆದಿದ್ದಕ್ಕೆ ಬಹಳ ಸಂತೋಷ ಇದೆ. ನಿನ್ನಂತ ಅಸಹ್ಯ ಪ್ರಾಣಿಗಳಿಂದಾನೇ ನಮ್ಗೆ ಹಿಂಗಾಗಿರೋದು. ಆ ಮಹಾಭಾರತ ರಾಮಾಯಣದಲ್ಲಿ ಆ ಮಹರ್ಷಿಗಳು ಬರೆದಿರೋದು, ಇದು ಆಡಿದ್ರೆ ಇಂತ ಅಂತ್ಯ ಸಿಗತ್ತೆ ಅಂತ ಹೇಳಕ್ಕೆ, ಇದು ಆಡಿದ್ರೆ ತಪ್ಪು ಅಂತ ಹೇಳಕ್ಕೆ. ಅರ್ಥ ಆಯ್ತಾ? ನಾಚಿಕೆಗೇಡ ನೀನು ಮಹಾಮುನಿಗಳ ಬಗ್ಗೆ ಮಾತಾಡಿದೆ, ವೇದ ವ್ಯಾಸರ ಬಗ್ಗೆ ಮಾತಾಡಿದೆ. ಏ, ಈ ಆಡಿಯೋ ಹಾಕ್ತೀನಿ, ನಿನಗೆ ಜನನೇ ಉತ್ತರ ಕೊಡ್ತಾರೆ. ನಿನ್ ನಂಬರ್ ಹೇಳು, ನಂಬರ್ ಹಾಕ್ಲಾ? ಹಾಕು. ಹಾಕು.
ನಿನ್ನ ಗೋಮುಖ ವ್ಯಾಘ್ರರು ಅಂತಾರಲ್ಲೋ ಅಂತ ಜನ ನೀವೆಲ್ಲ, ಅವಾಗ ಅಸಹ್ಯ ಜನ. ಏಯ್, 33 ಆತ್ಮಹತ್ಯೆಗಳಿಗೆ ಉತ್ತರ ಕೊಡೋ. ನಮ್ಮ ಗೌರ್ಮೆಂಟ್ಗೆ ತಾಕತ್ ಇದ್ರೆ ಮದ್ಯಪಾನ ಏಯ್ ಬ್ಯಾನ್ ಹೇಡಿ ಮಾಡ್ತಾ ಇಲ್ಲ ಏಯ್ ಅವ್ರ. ಹೇಡಿ ಚಟನಟ ಬಟ, ಏಯ್ ಹೇಡಿ ಚಟನಟ ಬಟ, 33 ಆತ್ಮಹತ್ಯೆಗಳಿಗೆ ಕಾರಣಕರ್ತ ನಿನ್ನ ಚಟನಟ. 33 ಆತ್ಮಹತ್ಯೆಗಳಿಗೆ ಕಾರಣ ನಿನ್ನ ಚಟನಟ. ಅವರತ್ರ ಸಹ್ಯ ಹೇಡಿ ನೀನು, ನೀನು ಸಹ್ಯ ಮಹಾಪಾತ್ರ ಕ್ರಿಮಿ ನೀನು. ಸಮಾಜದಲ್ಲಿ ನೀನ್ ಇಡೋ ಅವರತ್ರ ಚಟನಟ ಬಟ, ಇಡೋ ಅವರತ್ರ ಇಡೋ ನಿನ್ನ ಹೆಸರು ಚಟನಟ ಬಟ, ಸರಿಯಾಗಿ ಸಂತೋಷ ಆಗುತ್ತೆ ನಿನ್ನ ಅವರತ್ರ. ಯೋಗ್ಯತೆ ಏನು ಗೊತ್ತಾಯ್ತು? ಇಡೋ ಚಟನಟ ಬಟ. ಅವರತ್ರ ಥೂ ಹೇಡಿ, ವಾಲ್ಮೀಕಿ ಅವರತ್ರ ಮುನಿಗಳನ್ನ ಲೆವೆಲ್ ವರೆಗೂ ಮಾತಾಡ್ತೀರ ನೀವೆಲ್ಲ? ಅವರತ್ರ ಆ ಮುನಿಗಳ ವಾಲ್ಮೀಕಿ ಬಗ್ಗೆ ಏನ್ ಮಹಾತ್ಮಗಳು ಗೊತ್ತು ನಿನಗೆ? ಒಬ್ಬ ಕ್ರೂರ ಮನುಷ್ಯನಾಗಿದ್ದವನು, ನಂತರ ಹೇಡಿ ರಾಮಾಯಣ ಬರೆಯೋ ಏ ಮಟ್ಟಿಗೆ ವಿಕೃತ, ಹೋಗ್ತಾರೆ ಅಂದ್ರೆ ಏ ವಿಕೃತ ಚಟನಟ ವಾಲ್ಮೀಕಿ ಬಟ. ಬಗ್ಗೆ, ವಾಲ್ಮೀಕಿ ಬಗ್ಗೆ ಮಾತನಾಡೋದಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಏ ಇವತ್ತು ನೀನ್ ಮಾತಾಡಿದ್ಯಾ? ಸಮಾಜದಲ್ಲಿ. ಮಾತು ತಪ್ಪಿಡ, ನೀನ್ ಮಾತಾಡಿದ್ಯಾ? ನೀನು ಅವರತ್ರ ನೀನ್ ನಾನ್ ಮಾತಾಡಿದ ಅಯೋಗ್ಯ, ಅರ್ಥನ ನನ್ನ ನೀನು ಮಾತಾಡಿದ ಅಯೋಗ್ಯ, ಅರ್ಥನ ನೀನು ಸಮಾಜಘಾತುಕ. ನೀನು ನೀನು ಅವರತ್ರ ಹೆಣ್ಣನಿಂದನೆ ಮಾಡಿಲ್ಲ, ಅದಕ್ಕೆ ಬಿಟ್ಟಿದೀನಿ. ಹೆಣ್ಣನಿಂದೆ ಮಾಡಿದ್ರೆ ನೀನ್ ನಪುಂಸಕ ನನ್ನ ಆಗ್ತಿದ್ದೆ. ತಾಯಿ ಕೂಡ ಒಬ್ಬ ಹೆಣ್ಣು, ಅದ್ ಗೊತ್ತಿದ್ರೆ ನೀನು ಏ ನೀನ್ ಹೆಂಗ್ ಗೊತ್ತಿನ ಈ ನೀನ್ ಹೆಂಗ್ ಗೊತ್ತಿನ ಗರ್ಗಸ ತಗೊಂಡು ಕೆಳಗಡೆಯಿಂದ ಕತ್ಕೊಯ್ಯೋ ನೀನು. ನೀನು ನನ್ನ ಮಾತನ್ನ ಒಂದು ನಿಮಿಷ ಕೇಳಿ. ನೀನಂತ ಹೇಳಿ ಬೆಳಗ್ಗೆಯಿಂದ ಎಷ್ಟ್ ಸಲ ಫೋನ್ ಮಾಡಿದ್ಯಾ ನೀನು? ಅವರ ಹತ್ರ ನಿಮ್ಮನ್ನ ತಪ್ಪಿಲ್ಲ, ನಿನ್ನ ಚಟನಟ ಗೇಟ್ ಒಳಗ್ ಕೂಡ ಬಿಟ್ಕೊಳ್ಳಲ್ಲ ನಿನ್ನ. ಅಂತ ಹುಳುಗಳು ನೀವು, ಅಸಹ್ಯ ಹುಳುಗಳು. ಆ ಚಟನಟ ನೀವ್ ಇಷ್ಟಪಡೋ ಆ ಚಟನಟ ನಿನ್ನ ಗೇಟ್ ಒಳಗ್ ಕೂಡ ಬಿಟ್ಕೊಳ್ಳಲ್ಲ ನಿಮ್ಮನ್ನ. ಅವರ ಹತ್ರ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಾವು ಸಮಾಜಕ್ಕೆ ಬೇಕಾದವರು. ಅವರ ಹತ್ರ ನೀನು ನೀನು ಅಯೋಗ್ಯ, ಸಮಾಜಘಾತುಕ, ಜೂಜು ಬೇಕು ಅಂತ ಹೇಳು ನೀನು. ಇಲ್ಲ ಅವರ ಹತ್ರ ನಮಗೆ ಜೂಜು ಬೇಡ. ಅವರ ಹತ್ರ ಇಡ ಫೋನ್. ಇವತ್ತು ಎಷ್ಟು ಜನ ಮನೆ ಮಠ ಕಳ್ಕೊಂಡಿದಾರೆ. ನೀನು ಉಸಿರು ಒಳ್ಳಿ ತರ ಬಣ್ಣ ಬದಲಾಯಿಸ್ತೀಯ ಇವಾಗ. ಇಲ್ಲ ಅವರ ಹತ್ರ ನಾವು ಜೂಜಾಡೋರ್ನ ತಪ್ಸಿದೀನಿ. ಅವರ ಹತ್ರ ನನ್ನಿಂದ 13-14 ಜನ ಇವತ್ತು ಮನೆ ಮಠ ಕಳ್ಕೊಂಡು ಸಮರ್ಥಿಸ್ಕೊಳ್ಳೋದಕ್ಕೆ ಇಲ್ಲ. ವಾಲ್ಮೀಕಿ ಮುನಿಗಳನ್ನ ಬೈದವ್ ನೀನು. ಇಲ್ಲ ಅವರ ಹತ್ರ ನನಗೆ ವಾಲ್ಮೀಕಿನೂ ಒಂದೇ, ವೇದವ್ಯಾಸರು ಒಂದೇ, ಕನಕದಾಸರು ಒಂದೇ, ಎಲ್ಲಾರು ಒಂದೇ. ಯಾಕೆಂದ್ರೆ ಎಲ್ಲರೂ ಸಮಾಜದ ಉದ್ಧಾರಕ್ಕೋಸ್ಕರ ಮಾತಾಡ. ನಿಮಗೆ ಒಂದು ಪದ್ಯ ಹೇಳ್ತೀನಿ. ಚಟನಟ ಬಟ, ಓ ಚಟನಟ ಬಟ, ದುಷ್ಟ ಇಡಪ್ಪನ ಚಟನಟ ಬಟ ಅಲ್ಲ ಅವರ ಹತ್ರ. ನೀನು ಹೊಲಸು ನೀನು ಚಟನಟ ಬಟ, ಮಾತಲ್ಲೇ ಗೊತ್ತಾಗತ್ತೆ ನೀನೇನು ಅಂತ. ನಿಮ್ಮ ನುಡಿ ನಮನಕ್ಕೆ ನನ್ನ ನಮನ. ಅಯ್ಯತ್ತು, ಕಡೆಗೆ ಈ ಲೆವೆಲ್ ಬಂದ್ರೇನು ನೀವು? 192 ಜನ ಹೆಣ್ಣನಿಂದನೆ ಮಾಡಿ ನಿಮ್ ಬೇಳೆ ಬೇಯಲಿಲ್ಲ ಅವ್ರ ಹತ್ರ ಮುಂದೆ ಅಂತ ಈ ಲೆವೆಲ್ ಬಂದ್ರೇನು ನೀವು? ಇವತ್ತು ಮಹಾಭಾರತ ಆಗ್ಲಿ ರಾಮಾಯಣ ಆಗ್ಲಿ ಯೋಗ್ಯತೆ ಆದ್ರೂ ಇದೆಯೋ ಅದ್ರ ಬಗ್ಗೆ ಮಾತಾಡಕ್ ನಿನಗೆ? ಅವರ ಹತ್ರ ಅಯೋಗ್ಯ ಪ್ರಶ್ನೆಗೆ ಒಂದು ಉತ್ತರ ಕೊಟ್ ನೋಡಿ ನಿಮಗೆ ಏನು ಅಂತ ಅರ್ಥ ಆಗುತ್ತೆ. ಇವನಿದ್ದರೆ ಯಾರು ಹೊಣೆ ಪರಶಿವನಿಗೆ ಜಾಗರಣೆ ಅನ್ನೋದನ್ನ ಫಾಲೋ ಮಾಡೋ ಜನ ನೀವು? ನಿಮ್ಗೆ ಯೋಗ್ಯತೆ ನೀವ್ ಹೇಳಿದ್ರಲ್ಲ ಒಂದು ಲೈನು, ಅದು ಫಿಲಮ್ ಅಲ್ಲೂ ಬಂದಿದೆ. ಅಭಿಮಾನಿಗಳನ್ನ ದೇವರು ಅಂತ ಕರೆದವರು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ನಾನು. ಇವಾಗ ಇನ್ನೊಂದು ಪಕ್ಷ ಬದಲಾಯಿಸ್ತಾ ಇದೀಯಾ? ನಿನ್ಗೆ ಆ ಯೋಗ್ಯತೆ ಇಲ್ಲ ಆ ಮಹಾಪುರುಷನ ಅಭಿಮಾನಿ ಆಗೋಕೆ. ಇಡು, ನಾನು ಅವರ ಕಾಲ್ ಧೂಳಿಗೂ ಸಮನ ಇಲ್ಲ, ಆದ್ರೂ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಅಂದ್ರೆ ನನ್ನ ರಕ್ತ ಕೊಡಕ್ಕೂ ರೆಡಿ ಇರೋ. ಇದೊಂದು ಬಣ್ಣ ಬದಲಾಯಿಸ್ತಾ ಇದೀಯಾ? ಇಡೋ ಫೋನು.